connect with us on WhatsApp, Instagram and Facebook. ನಮಸ್ಕಾರ ಎಲ್ಲರಿಗೂ. ಆದಿಯೋಗ ಶಾಲಾ ಮೈಸೂರು ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ಕೇವಲ 5 ಆಸನಗಳಿಂದ ಹೇಗೆ ನಮ್ಮ ಬೆನ್ನು ನೋವಿನ ನಿವಾರಣೆಯನ್ನು ಮಾಡಿಕೊಳ್ಳಬಹುದು, ಹಾಗೆ ಸ್ಪೈನ್ ರಿಲ್ಯಾಕ್ಸೇಷನ್ ಅನ್ನು ಹೇಗೆ ಮಾಡಿಕೊಳ್ಳಬಹುದು ಅಂತ ತೋರಿಸ್ಕೊಡ್ತೀನಿ. ಈ ಒಂದು ಆಸನದ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ಈ ಒಂದು ವಿಡಿಯೋ ಜೊತೆಗೆ ನೀವು ಕೂಡ ಅಭ್ಯಾಸ ಮಾಡ್ತಾ ಬರಬಹುದು. ಸೊ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡ್ತಾ ಗಮನದಲ್ಲಿಟ್ಕೊಂಡು ಮಾಡ್ತಾ ಬನ್ನಿ. ಸೊ ಹಾಗಿದ್ರೆ ತಡ ಮಾಡದೆ ಶುರು ಮಾಡೋಣ. ಈ 5 ಆಸನಗಳು ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿರುತ್ತೆ, ಹಾಗಾಗಿ ಜೊತೆಗೇನೆ ಅಭ್ಯಾಸ ಕೂಡ ಮಾಡ್ತಾ ಬನ್ನಿ. ಈ ಆಸನ ತುಂಬಾ ಸುಲಭವಾಗಿರುತ್ತೆ, ಇದನ್ನ ಮಲಗಿ ಮಾಡಬಹುದು ಅಥವಾ ಕುಳಿತು ಮಾಡಬಹುದು. ಈ ರೀತಿ ಎಲ್ಲ ತೋರಿಸ್ಕೊಡ್ತೀನಿ. ಹಾಗೆ ಮೊದಲು ಕುಳಿತು ಮಾಡುವಂತ ಆಸನಗಳನ್ನ ತೋರಿಸ್ಕೊಡ್ತೀನಿ. ಹೀಗೆ ದಂಡಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಬೇಕು. ಮೊದಲು ದಂಡಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡ ನಂತರ ನಿಮ್ಮ ಬೆನ್ನು ಮತ್ತು ಕಾಲನ ನೇರ ಮಾಡಿ. ಹಾಗೆ ನಿಮ್ಮ ಬಲಗಾಲನ ಮೊದಲು ಬಲಗಾಲನ ಇರುತ್ತೆ, ಮಂಡಿಯನ್ನ ಬೆಂಡ್ ಮಾಡಿ ಬಲಗಾಲನ ಎಡಗಾಲಿನ ಮಂಡಿಯ ಪಕ್ಕದಲ್ಲಿ ಈ ರೀತಿ ಎಡ ಪಕ್ಕದಲ್ಲಿ ಇಡಿಸಿ. ಹಾಗೆ ನಿಮ್ಮ ಎಡಗೈನಿಂದ ಈ ರೀತಿ ಬಲಗೈನ ತಪ್ಕೊಳ್ಬೇಕು, ಈ ರೀತಿ ಬಲ ಮಂಡಿಯನ್ನ ಹಿಡ್ಕೊಳ್ಬೇಕು, ಈ ರೀತಿ ಕಂಪ್ಲೀಟ್ ಆಗಿ ಹಿಡ್ಕೊಳ್ಳಿ. ಹಾಗೆ ನಿಮ್ಮ ಬಲಗೈನ ಹಿಂದೆ ಇಡಿ, ನಿಮ್ಮ ಬಲಗೈನ ಬೆರಳುಗಳನ್ನ ಪ್ರೆಸ್ ಮಾಡ್ತಾ ನಿಮ್ಮ ಬಾಡಿಯನ್ನ ಟ್ವಿಸ್ಟ್ ಮಾಡ್ತಾ ಬನ್ನಿ. ಅಪರ್ ಬಾಡಿ ನಿಮ್ಮ ಸ್ಪೈನ್ ಅನ್ನ ಟ್ವಿಸ್ಟ್ ಮಾಡಿ ಹೊಟ್ಟೆನ ಒಳಗೆ ಇಳ್ಕೊಳ್ಬಹುದು, ಎಳ್ಕೊಂಡು ಟ್ವಿಸ್ಟ್ ಮಾಡಿ. ಸಾಧ್ಯ ಆದಷ್ಟು ಬೆರಳನ್ನ ಸ್ವಲ್ಪ ಪ್ರೆಸ್ ಮಾಡಿ, ಹಾಗೆ ಭುಜವನ್ನ ಹಾಗೆ ಎದೆಯನ್ನ ಸ್ಟ್ರೆಚ್ ಮಾಡಿ ಟ್ವಿಸ್ಟ್ ಮಾಡಿ. ನಿಮ್ಮ ದೃಷ್ಟಿ ಬಲಪಕ್ಕಕ್ಕೆ ವೀಕ್ಷಣೆ ಮಾಡ್ತಾ ಇರಲಿ ಈ ರೀತಿ. ನಂತರ ನಿಮ್ಮ ಹಸ್ತವನ್ನು ಒತ್ಕೊಡಿ, ಉಸಿರಾಟ ನಡೆಸಿ. ನಿಮ್ಮ ಉಸಿರಾಟ ದೀರ್ಘವಾಗಿರಲಿ. 3, 2, 1 ರಿಲ್ಯಾಕ್ಸ್. ಸೊ ಹೀಗೆ ಇದಾದ ನಂತರ ಅದೇ ಒಂದು ಆಸನ ಎಡಗಾಲನ್ನ ಮಾಡಿ, ನಿಮ್ಮ ಎಡಗಾಲಿನ ಮಂಡಿಯನ್ನ ಬೆಂಡ್ ಮಾಡಿ ಎಡಗಾಲಿನ ಪಾದವನ್ನ ಹೀಗೆ ಬಲ ಮಂಡಿಯ ಪಕ್ಕದಲ್ಲಿಡಿಸಿ ನಿಮ್ಮ ಕೈಗಳಿಂದ ಈ ರೀತಿ ಬಲ ಎಡಗಾಲಿನ ಮಂಡಿಯನ್ನ ತಪ್ಕೊಳ್ಳಿ. ಹಾಗೆ ಬಾಡಿಯನ್ನು ಟ್ವಿಸ್ಟ್ ಮಾಡಿ ಹೀಗೆ ನಿಮ್ಮ ಎಡಗೈನ ಬೆರಳುಗಳನ್ನ ಪ್ರೆಸ್ ಮಾಡ್ತಾ ಭುಜ ಹಾಗೂ ಎದೆಯನ್ನ ಟ್ವಿಸ್ಟ್ ಮಾಡಿ. ಹಿಂಭಾಗದಲ್ಲಿ ಹೇಗೆ ಟ್ವಿಸ್ಟ್ ಆಗುತ್ತೆ ಅನ್ನೋದನ್ನ ನೀವು ಗಮನಿಸಬಹುದಿಲ್ಲಿ. ನಂತರ ಹಸ್ತವನ್ನು ಒತ್ಕೊಡಿ, ನಿಮ್ಮ ದೃಷ್ಟಿ ಬಲಪಕ್ಕಕ್ಕೆ ಹೋಗಿ ಎಡಪಕ್ಕಕ್ಕೆ ಬರಲಿ. 3, 2, 1 ಹಾಗೆ ರಿಲ್ಯಾಕ್ಸ್. ಸೊ ಹೀಗೆ ಈ ಒಂದು ಆಸನ ಸ್ಥಿತಿಯನ್ನ ಅಂದರೆ ನಿಮ್ಮ ಮಂಡಿಯನ್ನ ಇರ್ತಿ ಬೆಂಡ್ ಮಾಡಿದ ನಂತರ ನೀವು ನಿಮಗೆ ಆಗುತ್ತೆ ಅಂತ ಹೇಳಿದ್ರೆ, ನೀವು ಎಡಗೈನ ಇರ್ತಿ ಬಲಗಾಲನ್ನ ತಪ್ಕೊಳ್ಳೋ ಬದಲು ನಿಮ್ಮ ಎಡಗೈನ ಬಲದ ಮಂಡಿಯ ಮೇಲೆ ಈ ರೀತಿ ಇಡಿಸಬಹುದು. ಇದನ್ನು ಎಫೆಕ್ಟಿವ್ ಆಗಿರುತ್ತೆ. ನಿಮಗೆ ಈ ರೀತಿ ಇಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕೈಗಳನ್ನ ಈ ರೀತಿ ಕೂಡ ಇಟ್ಕೊಳ್ಬಹುದು, ಎರಡು ರೀತಿಯನ್ನು ಕೂಡ ಮಾಡಬಹುದು. ಹಾಗೆ ಎರಡನೆಯದು ಅಗೈನ್ ಮತ್ತೆ ಸ್ಪೈನ್ ಟ್ವಿಸ್ಟ್. ಸೊ ಸ್ಪೈನ್ ಟ್ವಿಸ್ಟ್ ಅನ್ನ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಈ ರೀತಿ ಪೊಸಿಷನ್ ಅಲ್ಲಿ ಕುಳಿತುಕೊಳ್ಬೇಕು, ನಿಮ್ಮ ಮಂಡಿಗಳು ಓಪನ್ ಆಗ್ಬೇಕು. ಗಮನಿಸಿ, ನಿಮ್ಮ ಮಂಡಿಗಳು ಈ ರೀತಿ ಓಪನ್ ಆಗ್ಬೇಕು. ಒಂದು ಅಡಿ ಅಷ್ಟು ಓಪನ್ ಮಾಡಿ. ಹಾಗೆ ನಿಮ್ಮ ಎರಡೂ ಕೈಗಳನ್ನ ಎತ್ತಿ ಮುಂಭಾಗ ಇಡಿಸಿ. ನಂತರ ನಿಮ್ಮ ಎಡಗೈಯನ್ನ ಮಧ್ಯಭಾಗಕ್ಕೆ, ಅಂದ್ರೆ ನಿಮ್ಮ ಎರಡೂ ಮಂಡಿಯ ಮಧ್ಯಭಾಗಕ್ಕೆ ನಿಮ್ಮ ಎಡಗೈ ಹಸ್ತವನ್ನು ಈ ರೀತಿ ತಗೊಳ್ಬರ್ಬೇಕು ಈ ರೀತಿ. ಸೊ ಹೀಗೆ ನಿಮ್ಮ ಎರಡು ಮಂಡಿಯ ಮಧ್ಯಭಾಗಕ್ಕೆ ನಿಮ್ಮ ಎಡಗೈ ಬರಲಿ. ಸೊ ಈ ರೀತಿ. ನಂತರ ನಿಮ್ಮ ಬಲಗೈಯನ್ನ ಮೇಲಕ್ಕೆ ಮಾಡಿ, ಕುತ್ತಿಗೆಯನ್ನ ಟ್ವಿಸ್ಟ್ ಮಾಡಿ, ನಿಮ್ಮ ಕೈ ಹಸ್ತವನ್ನು ವೀಕ್ಷಣೆ ಮಾಡಿ. ಪೂರಕ, ರೇಚಕ, ಉಸಿರನ್ನ ಹೊರಹಾಕ್ತಾ ಈಗ ಬಲಗೈನ ಬೆಂಡ್ ಮಾಡಿ, ನಿಮ್ಮ ಬಲಗೈ ಮೊಣಕಾಯಿಗಳನ್ನ ಬೆಂಡ್ ಮಾಡಿ, ಎಲ್ಬೋಸ್ ಬೆಂಡ್ ಮಾಡಿ, ನಿಮ್ಮ ಭುಜವನ್ನ ಮಧ್ಯಕ್ಕೆ ತಗೊಂಡ್ ಬನ್ನಿ, ಭುಜವನ್ನ ಮಧ್ಯಕ್ಕೆ ತಗೊಂಡ್ ಬನ್ನಿ. ಹಾಗೆ ನಿಮ್ಮ ಕೈ ಹಸ್ತದ ಸಪೋರ್ಟ್ ಇಂದ ನಿಮ್ಮ ತಲೆಯನ್ನ ಕೈ ಹಸ್ತದ ಮೇಲಿಡಿಸಿ ನಿಮ್ಮ ಎಡಗೈನ ಮೇಲ್ ತಗೊಳ್ಳಿ, ಟ್ವಿಸ್ಟ್ ಮಾಡಿ.
ಸ್ಪೈನ್ ಅನ್ನು ಟ್ವಿಸ್ಟ್ ಮಾಡಿ ನಂತರ ನಿಮ್ಮ ಎಡಗೈನ ಇರಿಸಿ, ಸಾಧ್ಯವಾದರೆ ಬಲ ತೊಡೆಯನ್ನು ಹಿಡಿಯಿರಿ, ಎಡಗೈಯಿಂದ ಬಲ ತೊಡೆಯನ್ನು ಹಿಡಿಯಿರಿ, ಟ್ವಿಸ್ಟ್ ಮಾಡಿ ಸ್ಟೇ ಮಾಡಿ, ಉಸಿರಾಟ ನಡೆಸಿ. ತ್ರೀ ಟೂ ಒನ್, ಹಾಗೆ ಎಡಗೈ ಹಸ್ತನ ಇಳಿಸಿ, ಅಗೇನ್ ಇನ್ಹೇಲ್, ಉಸಿರನ್ನ ತೆಗೆದುಕೊಳ್ತಾ ಬಲಗೈನ ಅಪ್ ಮಾಡಿ. ನಿಮ್ಮ ಬಲಗೈನ ಇರ್ತಿ ತಲೆ ಮೇಲೆ ಕೂಡ ಇಟ್ಕೊಳ್ಬಹುದು. ಟ್ವಿಸ್ಟ್ ಮಾಡಿ ಅಗೇನ್ ಉಸಿರನ್ನ ಹೊರಹಾಕ್ತಾ ಮತ್ತೊಂದು ಬಾರಿ ಬಲ ಭುಜವನ್ನ ಮಧ್ಯದ ಗುಂಪು ತಗೊಂಡ್ ಬನ್ನಿ, ಇಡಿಸಿ, ಬಲ ಭುಜವನ್ನ ಇಳಿಸಿ, ಅಗೇನ್ ನಿಮ್ಮ ಎಡಗೈನ ತಗೊಂಡು ಎಡಗೈಯಿಂದ ನಿಮ್ಮ ಬಲ ತೊಡೆಯನ್ನ ಹಿಡಿದುಕೊಳ್ಳಿ, ಟ್ವಿಸ್ಟ್ ಮಾಡಿ ಸ್ಟೇ ಮಾಡಿ. ತ್ರೀ ಟೂ ಒನ್, ವಾಪಸ್ ಬನ್ನಿ, ಹಾಗೆ ಎಡಗೈನ ಕೈಗಿಳಿಸಿ, ಓಕೆ ರಿಲ್ಯಾಕ್ಸ್. ಈಗ ಇದೇ ಒಂದು ಆಸನ ಸ್ಥಿತಿಯನ್ನ ಎಡಪಕ್ಕದ ಎಡಗೈಯಿಂದ ಮಾಡೋಣ, ಆಪೋಸಿಟ್ ಮಾಡೋಣ. ನಿಮ್ಮ ಬಲಗೈನ ಇರುತ್ತೆ ಎರಡೂ ಕಾಲಿನ ಮಧ್ಯಭಾಗಕ್ಕೆ, ಮಂಡಿಯ ಮಧ್ಯಭಾಗದಲ್ಲಿ ಮುಂಭಾಗದಲ್ಲಿ ಇರ್ತಿ, ಇಡಿಸಿ, ಎಡಗೈನ ಅಪ್ ಮಾಡಿ, ಸ್ಟ್ರೆಚ್ ಮಾಡಿ ಎಡಗೈನ. ಇಲ್ಲಿ ಎಡಗೈನ ನೇರ ಇಟ್ಕೊಳ್ಬಹುದು ಅಥವಾ ಎಲ್ಬೋಸ್ಗಳನ್ನ ಬೆಂಡ್ ಕೂಡ ಮಾಡಬಹುದು. ಇನ್ಹೇಲ್ ಎಕ್ಸೇಲ್, ಉಸಿರನ್ನು ಹೊರಾಕ್ತಾ ಎಡಗೈನ ಮೊಣಕೈನ ಬೆಂಡ್ ಮಾಡಿ ನಿಮ್ಮ ಭುಜ ಎಡಗೈನ ಭುಜವನ್ನ ಮಧ್ಯಭಾಗಕ್ಕೆ ತಂದಿಡಿಸಿ. ಈಗ ನಿಮ್ಮ ಬಲಗೈನ ಮೇಲಪ್ ಮಾಡಿ ಬಲಗೈಯಿಂದ ಎಡಗಾಲಿನ ತೊಡೆಯನ್ನು ಹಿಡ್ಕೊಳ್ಳಿ, ಟ್ವಿಸ್ಟ್ ಮಾಡಿ ಸ್ಟೇ ಮಾಡಿ. ಒನ್ ಟೂ ತ್ರೀ ಫೋರ್ ಫೈವ್, ಕಮ್ ಬ್ಯಾಕ್, ವಾಪಸ್ ಬನ್ನಿ. ನಿಮ್ಮ ಬಲಗೈನ ಇಡಿಸಿ, ಅಗೇನ್ ಎಡಗೈನ ಲಿಫ್ಟ್ ಮಾಡಿ ಮೇಲಕ್ಕೆ, ಟ್ವಿಸ್ಟ್ ಮಾಡಿ, ಬಾಡಿಯನ್ನು ಟ್ವಿಸ್ಟ್ ಮಾಡಿ, ಸ್ಟೇ ಮಾಡಿ. ಒನ್ ಇನ್ಹೇಲ್ ಎಕ್ಸೇಲ್, ಅಗೇನ್ ಎರಡನೇ ಬಾರಿ ಭುಜವನ್ನ ಕೆಳಗಿಳಿಸಿ, ಹಾಗೆ ನಿಮ್ಮ ಬಲಗೈನ ಬಲಗೈಯಿಂದ ನಿಮ್ಮ ಎಡ ತೊಡೆಯನ್ನು ಹಿಡ್ಕೊಳ್ಳಿ, ಸ್ಟೇ ಮಾಡಿ. ಒನ್ ಟೂ ತ್ರೀ ಫೋರ್ ಫೈವ್, ರಿಲ್ಯಾಕ್ಸ್. ಬಲಗೈನ ಈ ಕೈ ನಿಲ್ಲಿಸಿ, ವಾಪಸ್ ಬನ್ನಿ, ಹಾಗೆ ಎರಡು ಕೈಗಳನ್ನು ಕೆಳಗಿಳಿಸಿ. ಸೊ ಹೀಗೆ ಇದನ್ನು ಕೂಡ ಅಭ್ಯಾಸ ಮಾಡಿ. ಇದನ್ನ ನೀವು ಎರಡು ಬಾರಿ ನಾನು ಮಾಡಿಸಿದ್ದೀನಿ. ಇದನ್ನ ನೀವು ಇನ್ನ ಮೂರು ಬಾರಿ ಅಥವಾ ಮೂರರಿಂದ ಐದು ಬಾರಿ ಮಾಡ್ತಾ ಬರಬಹುದು, ಪರಿಣಾಮಕಾರಿಯಾಗಿರುತ್ತೆ. ಹಾಗೆ ಮೂರನೆಯದು ಭುಜಂಗಾಸನ ಮಾಡೋಣ. ಭುಜಂಗಾಸನ ಕೂಡ ತುಂಬಾನೇ ಪರಿಣಾಮಕಾರಿಯಾದಂತಹ ಆಸನ. ನಿಮ್ಮ ಬ್ಯಾಕ್ ಪೇನ್ಗೆ, ಲೋವರ್ ಬ್ಯಾಕ್ ಪೇನ್ ಇದ್ರೆ ಖಂಡಿತವಾಗ್ಲೂ ಭುಜಂಗಾಸನ ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಹಾಗೆ ಮೊದಲು ಮುಂಭಾಗಕ್ಕೆ ನಲ್ಗಿ, ನಿಮ್ಮ ಎರಡೂ ಕಾಲುಗಳನ್ನ ಕೂಡಿಸಿ, ಎರಡೂ ಕಾಲುಗಳು ಬಿಗಿಯಾಗಿರಲಿ. ನಿಮ್ಮ ಎರಡೂ ಕಾಲುಗಳನ್ನ ಟೈಟ್ ಮಾಡ್ತಾ ಬನ್ನಿ, ಬಿಗಿಗೊಳಿಸಿ. ನಿಮ್ಮ ಕೈ ಹಸ್ತಗಳು ಭುಜದ ಕೆಳಭಾಗದಲ್ಲಿರಲಿ. ಗಮನಿಸ್ಕೊಳ್ಳಿ, ಭುಜಂಗಾಸನ ಮಾಡಬೇಕಾದ್ರೆ ಕೈಗಳನ್ನ ಪ್ರೆಸ್ ಮಾಡಬಾರ್ದು. ನೀವು ಎಷ್ಟು ಕೈಗಳನ್ನ ಬಿಗಿಯಾಗಿ ಮುಕ್ತಿರೋ ಕೆಳಗಡೆಗೆ, ನಿಮ್ಮ ಬಾಡಿ ಪ್ರೆಷರ್ ಅನ್ನ ಇರುತ್ತೆ. ಸೊ ಪ್ರೆಷರ್ ಬರಬಾರ್ದು. ಉಸಿರನ್ನ ತೆಗೆದುಕೊಳ್ತಾ ಕಾಲುಗಳನ್ನ ಬಿಗಿ ಮಾಡಿ, ನಿಮ್ಮ ಟೋಸ್, ನಿಮ್ಮ ಬೆರಳುಗಳಿಂದ ಪೃಷ್ಠ ಭಾಗದ ತನಕ ಸಂಪೂರ್ಣವಾಗಿ ನಿಮ್ಮ ಕಾಲು ಬಿಗಿಯಾಗಬೇಕು. ಉಸಿರನ್ನ ತೆಗೆದುಕೊಳ್ತಾ ಇನ್ಹೇಲ್, ನಿಮ್ಮ ಗಲ್ಲವನ್ನ ಫೋಕಸ್ ಮಾಡಿ ಇನ್ಹೇಲ್, ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಮೇಲಪ್ ಮಾಡಿ, ಕೈ ಹಸ್ತಗಳಿಗೆ ಪ್ರೆಷರ್ ಬರಬಾರ್ದು. ಉಸಿರಾಟ ನಡೆಸಿ. ಒನ್ ಟೂ ತ್ರೀ ಫೋರ್ ಫೈವ್, ನಿಧಾನವಾಗಿ ರಿಲ್ಯಾಕ್ಸ್. ಮತ್ತೊಂದು ಬಾರಿ ಪೂರಕ ಅಂದ್ರೆ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಗಲ್ಲವನ್ನು ಮಾಡಿ, ಫೋಕಸ್, ಗಲ್ಲವನ್ನು ಫೋಕಸ್ ಮಾಡಿ. ಒನ್ ಟೂ ತ್ರೀ
4, 5. ನಿಧಾನವಾಗಿ ರಿಲ್ಯಾಕ್ಸ್. ಸೊ ಹೀಗೆ ಎರಡು ಬಾರಿ ಮಾಡಿದ್ವಿ, ಇದನ್ನೇ ನೀವು 3-5 ಬಾರಿ ಮಾಡ್ತಾ ಬನ್ನಿ. ನಂತರ ಬಾಲಾಸನ, ಈಗ ರಿಲ್ಯಾಕ್ಸ್ ಮಾಡಿ, ಭುಜಂಗಾಸನ ಆದ ನಂತರ ಬಾಲಾಸನವನ್ನು ಮಾಡಿ. ಹಾಗೆ ನಾಲ್ಕನೇದು ತುಂಬಾ ಸುಲಭವಾದಂತಹ ಆಸನ, ಹಾಗೆ ಹಿಮ್ಮುಖನಾಗಿ ಮಲಗಿ. ಈಗ ಹಿಮ್ಮುಖನಾಗಿ ಮಲಗಿ, ನಿಮ್ಮ ದೇಹ ನೇರವಾಗಿರಲಿ. ನಂತರ ನಿಮ್ಮ ಬಲಗಾಲನ್ನ ಈ ರೀತಿ ಲಿಫ್ಟ್ ಮಾಡಿ, ಮೇಲಕ್ಕೆ ಲಿಫ್ಟ್ ಮಾಡಿ, ನಿಮ್ಮ ಬಲ ಮಂಡಿಯನ್ನ ಬಾಗಿಸ್ಕೊಳ್ಳಿ, ತೊಂದರೆ ಇಲ್ಲ. ಎರಡು ಕೈಗಳನ್ನ ಹೊರಪಕ್ಕಕ್ಕೆ ಚಾಚಿ, ಕೈಗಳು ಹೊರಪಕ್ಕಕ್ಕೆ ಚಾಚಿ, ಕಾಲಿನ ಮಂಡಿಗಳನ್ನ ಬೆಂಡ್ ಮಾಡಿ, ಕಾಲಿನ ಮಂಡಿ ಬಾಗಿರಲಿ. ಹಾಗೆ ನಿಮ್ಮ ಎಡಗೈನ ತೆಗೆದುಕೊಂಡು ಬಲ ಮಂಡಿಯ ಮೇಲಿಡಿಸಿ, ಹಾಗೆ ನಿಧಾನವಾಗಿ ನಿಮ್ಮ ಬಲಗಾಲನ್ನ ಈಗ ಎಡಪಕ್ಕಕ್ಕೆ ಈ ರೀತಿ ಇಡಿಸಿ, ನಿಮ್ಮ ಬಲ ಮಂಡಿ ಎಡಪಕ್ಕಕ್ಕೆ ಹೋಗಲಿ. ಬಲ ಮಂಡಿಯನ್ನ ಸಾಧ್ಯವಾದ್ರೆ ನೆಲಕ್ಕೆ ಟಚ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಈಗ ನಿಮ್ಮ ದೃಷ್ಟಿಯನ್ನ ಬಲ ಪಕ್ಕಕ್ಕೆ ತಿರುಗಿಸಿ, ನಿಮ್ಮ ಕುತ್ತಿಗೆಯನ್ನು ತಿರುಗಿಸಿ, ನಿಮ್ಮ ದೃಷ್ಟಿ ಬಲಗೈ ಹಸ್ತವನ್ನು ವೀಕ್ಷಣೆ ಮಾಡ್ತಾ ಇರಲಿ, ಬಲಗೈನ ಬೆರಳನ್ನ ವೀಕ್ಷಣೆ ಮಾಡ್ತಾ ಇರಲಿ. ಉಸಿರಾಟ ನಡೆಸಿ, 1, 2, 3, 4, 5. ಹಾಗೆ ರಿಲ್ಯಾಕ್ಸ್, ಬಲಗಾಲನ ಇಳಿಸಿ. ಈಗ ಆಪೋಸಿಟ್, ನಿಮ್ಮ ಎಡಗಾಲನ ಲಿಫ್ಟ್ ಮಾಡಿ, ಎಡಗಾಲಿನ ಮಂಡಿ ಬಾಗಿರಲಿ, ಬಲಗೈನ ನಿಮ್ಮ ಎಡಗಾಲಿನ ಮೇಲಿಡಿಸಿ, ಮಂಡಿಯ ಮೇಲಿಡಿಸಿ, ನಿಧಾನವಾಗಿ ಎಡಗಾಲನ ಬಲಪಕ್ಕಕ್ಕೆ ತಿರುಗಿಸಿ, ಬಲಪಕ್ಕದಕ್ಕೆ ಇಳಿಸಿ, ನಿಮ್ಮ ಎಡಮಂಡಿ ನೆಲಕ್ಕೆ ಟಚ್ ಆಗ್ತಾ ಇರಲಿ. ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಹಾಗೆ ಇಳಿಸಿ, ಇಷ್ಟ ಆಗುತ್ತಷ್ಟು ಮಾಡಿ. ನಿಮ್ಮ ದೃಷ್ಟಿ ಎಡಪಕ್ಕಕ್ಕೆ ವೀಕ್ಷಣೆ ಮಾಡ್ತಾ ಇರಲಿ. ಈಗ ಸ್ಟೇ ಮಾಡಿ, ಉಸಿರಾಟ ನಡೆಸಿ. 1, ನೀವು ಈ ಆಸನ ಸ್ಥಿತಿಯನ್ನ 10 ಕೌಂಟ್ ಅಟ್ಲೀಸ್ಟ್ ನೀವು 30 seconds, 30 seconds ಅಥವಾ 1 ನಿಮಿಷಗಳ ಕಾಲ ಉಸಿರಾಟ ನಡೆಸಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. 2, 1, ಕಮ್ ಬ್ಯಾಕ್, ರಿಲ್ಯಾಕ್ಸ್. ಹಾಗೆ ರಿಲ್ಯಾಕ್ಸ್ ಮಾಡಿ, ವಿಶ್ರಾಂತಿ. ಕೊನೆಯದಾಗಿ ಹಾಗೂ ಐದನೆಯದ್ದು ತುಂಬಾ ಸುಲಭವಾದಂತಹದ್ದು. ಮೊದಲು ನಿಮ್ಮ ಎರಡೂ ಕಾಲಿನ ಮಂಡಿಗಳನ್ನ ಭಾಗಿಸಿ, ಈ ರೀತಿ ನಿಮ್ಮ ಬಲಗಾಲಿನ ಮೊಣಕಾಲನ್ನು ಈ ರೀತಿ ನಿಮ್ಮ ಎಡ ಮಂಡಿಯ ಮೇಲಿಡಿಸಿ. ನಂತರ ನಿಮ್ಮ ಎರಡೂ ಕೈಗಳಿಂದ ಎಡಗಾಲಿನ ಮಂಡಿಯನ್ನ ಹಿಡಿದುಕೊಳ್ಳಿ. ಯಾರಿಗೆ ಕುತ್ತಿಗೆ ನೋವಿರುತ್ತೋ ಅವರು ಕುತ್ತಿಗೆಯನ್ನ ಎತ್ತಬೇಡಿ, ಅಂದ್ರೆ ಕುತ್ತಿಗೆಯನ್ನ ಲಿಫ್ಟ್ ಮಾಡಬೇಡಿ. ನಿಮಗೆ ಕುತ್ತಿಗೆ ನೋವು ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಕುತ್ತಿಗೆಯನ್ನ ಇರುತ್ತಿ, ನಿಮ್ಮ ತಲೆಯನ್ನ ಅಪ್ ಮಾಡಿ, ಸಾಧ್ಯವಾದಷ್ಟು ಕಾಲುಗಳನ್ನ ಎಡಗಾಲನ್ನ ಎಳ್ಕೊಂಡು ನಿಮ್ಮ ಗಲ್ಲವನ್ನ ಟಚ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಸ್ಟೇ ಮಾಡಿ, 3, 2, 1, ರಿಲ್ಯಾಕ್ಸ್. ಸೊ ಈ ಒಂದು ಆಸನ ನಿಮಗೆ ಕುತ್ತಿಗೆ ನೋವಿದ್ರೆ ಕತ್ತನ ಅಪ್ ಮಾಡಬೇಡಿ, ಕತ್ತನ ಇಳಿಸಿ ಜಸ್ಟ್ ಕಾಲುಗಳನ್ನು ಮಾತ್ರ ಎಳ್ಕೊಳ್ಬೇಕಷ್ಟೇ. ಹಾಗೆ ರಿಲ್ಯಾಕ್ಸ್. ಅದೇ ರೀತಿ ಎಡಗಾಲು, ನಿಮ್ಮ ಎಡಗಾಲಿನ ಮೊಣಕಾಲನ್ನ ಇಡಿಸಿ, ಬಲ ಮಂಡಿಯನ್ನ ಹಿಡ್ಕೊಳ್ಳಿ. ಹಾಗೆ ನೀವು ಕೈಗಳನ್ನ ಇರಿಸಿ ಒಳಗಡೆಯಿಂದ, ಅಂದ್ರೆ ಎಡಗೈನ ನೀವು ಒಳಗಡೆಯಿಂದ ಕೂಡ ಹಿಡ್ಕೊಳ್ಬಹುದು, ತೊಂದರೆ ಏನಿಲ್ಲ. ನಿಮ್ಗೆ ಮುಂಭಾಗದಿಂದ ಮೇಲ್ಭಾಗದಿಂದ ಹಿಡ್ಕೊಳಕ್ ಆಗಲಿಲ್ಲ ಅಂತ ಹೇಳಿದ್ರೆ ಒಳಭಾಗದಿಂದ ಹಿಡ್ಕೊಳ್ಳಿ, ಈ ರೀತಿ ತೊಂದರೆ ಏನಿರೋದಿಲ್ಲ. ಓಕೆ, ಈ ರೀತಿ ನಾನೀಗ ಮೇಲ್ಭಾಗದಿಂದ ಹಿಡ್ಕೊಳ್ತೀನಿ, ಕಾಲುಗಳನ್ನ ಎಳ್ಕೊಳ್ಬೇಕು. ನಂತರ ಉಸಿರನ್ನ ಹೊರ ಹಾಕ್ತಾ ಕುತ್ತಿಗೆನ ಅಪ್ ಮಾಡಬೇಕು. ತ್ರೀ, ಟೂ, ಒನ್, ರಿಲ್ಯಾಕ್ಸ್. ಹಾಗೆ ನಿಧಾನ ವಾಪಸ್ ಬನ್ನಿ, ಕಾಲುಗಳನ್ನ ಇಳಿಸಿ, ಎರಡೂ ಕಾಲುಗಳನ್ನ ವಿಶ್ರಾಂತಿಗೊಳಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು 5 ಆಸನಗಳು ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಇದನ್ನ
ಮೂವತ್ತು ಸೆಕೆಂಡ್ ಇಂದ ಒಂದು ನಿಮಿಷಗಳ ಕಾಲ ಈ ರೀತಿ ಅಭ್ಯಾಸ ಮಾಡ್ತಾ ಬನ್ನಿ. ಸಮಯದ ಅಭಾವದಿಂದ ನಾವು ಜಸ್ಟ್ ಎರಡು ಬಾರಿ ಮಾಡ್ತಾ ಬಂದ್ವಿ, ನೀವು ಮೂರರಿಂದ ಐದು ಬಾರಿ ನಿಮಗೆ ಸಾಧ್ಯವಾದಷ್ಟು ಮಾಡ್ತಾ ಬನ್ನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ರೀತಿ ಆಸನಗಳು, ಯಾವ ರೀತಿ ಆಸನಗಳ ವಿಡಿಯೋಗಳು ಬೇಕು ಅಂತ ಹೇಳಿ ಅದನ್ನ ಕಮೆಂಟ್ ಅಲ್ಲಿ ಹಾಕಿ, ಅದನ್ನ ನಾವು ಕೂಡ ವಿಡಿಯೋ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತೀವಿ. ಧನ್ಯವಾದಗಳು.